ನಮ್ಮೆಲ್ಲರ ಅಪ್ಪು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅಕಾಲಿಕವಾಗಿ ಇಹಲೋಕ ತ್ಯಜಿಸಿದ್ದು ಕನ್ನಡಿಗರಿಗೆ ಮಾತ್ರವಲ್ಲ ಇತರ ಭಾಷೆಯ ಕಲಾವಿದರಿಗೂ ಇದು ಅರಗಿಸಿಕೊಳ್ಳಲಾಗದ ವಿಚಾರವಾಗಿದೆ ಅಪ್ಪು ಅಗಲಿ ಐದು ದಿನ ಕಳೆದರೂ ಸಹ ಇನ್ನೂ ಅದೆಷ್ಟೋ ಕಲಾವಿದರು ಆ ಶಾಕ್ನಿಂದ ಹೊರಬರಲು ಸಾಧ್ಯವಾಗಿಲ್ಲ ಇನ್ನು ಇತ್ತ ಅಪ್ಪುವಿನ ಅಂತಿಮ ದರ್ಶನಕ್ಕೆ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನ ಸೇರಿ ಮನೆಮಗನ ಕೊನೆಯ ಬಾರಿ ನೋಡಿ ಕಣ್ಣೀರು ಇಟ್ಟರು ಸ್ಯಾಂಡಲ್ವುಡ್ನ ಕಲಾವಿದರು ಸ್ಟಾರ್ಗಳು ರಾಜಕಾರಣಿಗಳು ಜನಸಾಮಾನ್ಯರು ಮಾತ್ರವಲ್ಲದೆ ಇತರ ಭಾಷೆಯ ಸಾಕಷ್ಟು ಕಲಾವಿದ್ರು ಆಗಮಿಸಿ ಅಪ್ಪುವಿನ ಅಂತಿಮ ದರ್ಶನ ಪಡೆದಿದ್ರು ಈಗಲೂ ಸಹ ಅಪ್ಪುವಿನ ಸಮಾಧಿ ಬಳಿ ತೆರಳಿ ಪೂಜೆ ಸಲ್ಲಿಸಿ ಹೋಗ್ತಿರೋದು ಉಂಟು ಹೌದು ತೆಲುಗು ಚಿತ್ರರಂಗದ ದಿಗ್ಗಜ ಕಲಾವಿದರಾದ ನಂದಮುರಿ ಬಾಲಕೃಷ್ಣ ಅವರು ಅಪ್ಪುವಿನ ಅಂತಿಮ ದರ್ಶನ ಪಡೆದು ಶಿವಣ್ಣನನ್ನ ತಪ್ಪಿ ಕಣ್ಣೀರಿಟ್ಟಿದ್ರು ಇತ್ತ ಶಿವಣ್ಣ ಸಹ ನಂದಮುರಿ ಬಾಲಕೃಷ್ಣ ಅವರಿಗೆ ಬಹಳ ಆಪ್ತರಾಗಿದ್ದು ಒಂದು ರೀತಿ ಅವರಿಬ್ರು ಕುಟುಂಬವೇ ಎನ್ನಬಹುದು ಅಷ್ಟು ಸಮಯ ತೆಗೆದುಕೊಂಡಿದ್ದು ದುಃಖವನ್ನ ಬಾಲಯ್ಯ ಅವರು ಬಂದೊಡನೆ ಶಿವಣ್ಣ ಬಾಲಯ್ಯ ಅವರನ್ನ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಮಗುವಿನಂತೆ ಅತ್ತು ಬಿಟ್ರು ಈ ಹಿಂದೆ ಕಾರ್ಯಕ್ರಮವೊಂದರಲ್ಲಿ ಬಾಲಯ್ಯ ಅವರ ಮುಖದ ಮೇಲೆ ಕುಂಕುಮ ಬಳತ್ಕೊಂಡಿರೋದನ್ನ ಕಂಡು ಪುನೀತ್ ಅವರು ತಮ್ಮ ಕರ್ಚೀಫ್ ತೆಗೆದು ಸ್ಟಾರ್ ನಟ ಎಂಬ ಸ್ವಲ್ಪವೂ ಅಹಮಿಲ್ಲದೆ ಬಾಲಯ್ಯ ಅವರ ಮುಖದಲ್ಲಿನ ಕುಂಕುಮ ಒರೆಸಿದ್ದು ಪುನೀತ್ ಅವರ ದೊಡ್ಡತನ ತೋರ್ತಿತ್ತು ಅಂತಹ ಒಳ್ಳೆಯ ವ್ಯಕ್ತಿ ಇಷ್ಟು ಬೇಗ ಇಲ್ಲವಾಗಿದ್ದಕ್ಕೆ ಬಾಲಯ್ಯ ಸಹ ಅಪ್ಪುವಿನ ಜೊತೆ ಕಳೆದ ಕ್ಷಣಗಳನ್ನು ನೆನೆದು ಕಣ್ಣೀರಿಟ್ಟಿದ್ರು ಅಪ್ಪುವಿನ ಅಗಲಿಕೆ ನನಗೆ ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವ ಮಾತುಗಳನ್ನು ಆಡಿದ್ರು ಇದೀಗ ಅದೇ ಬಾಲಯ್ಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹೌದು ಬಾಲಯ್ಯ ಅವರಿಗೆ ಮೊನ್ನೆಯಿಂದಲೂ ಬಹಳ ಸುಸ್ತು ಕಾಣಿಸಿಕೊಂಡಿದ್ದು ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಂದಮೂರಿ ಬಾಲಕೃಷ್ಣ ಅವರನ್ನ ಹೈದರಾಬಾದ್ನ ಬಂಜಾರ ಹಿಲ್ಸ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ ಇದರ ಜೊತೆಗೆ ಬಾಲಕೃಷ್ಣ ಅವರಿಗೆ ತೀವ್ರ ಭುಜದ ನೋವು ಸಹ ಕಾಣಿಸಿಕೊಂಡಿದ್ದು ಅದರ ಚಿಕಿತ್ಸೆಯೂ ಸಹ ನಡೀತಿದೆ ಆದಷ್ಟು ಬೇಗ ಬಾಲಕೃಷ್ಣ ಅವರು ಗುಣಮುಖರಾಗಿ ಮನೆಗೆ ಮರಳುವಂತಾಗಲಿ